ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ಲರಿಗೂ ಮುಂಜಾನೆ ವಂದನೆಗಳು. ವ್ಯಾಲ್ಯೂಮ್ 6 ನೂತನ ಸೃಷ್ಟಿ, ಅಧ್ಯಾಯ 5, ಪುಟ 116. ನೂತನ ಸೃಷ್ಟಿಯ ವ್ಯವಸ್ಥಾಕ್ರಮ. ಅವರುಗಳು ನಿರಂತರವಾಗಿ ಆತನ ಸಂಗಡವಿದ್ದ ಕಾರಣ ಅವರು ಆತನ ಸೇವೆಯ ಎಲ್ಲ ಕಾರ್ಯಗಳಲ್ಲಿ, ಅಂದರೆ ಆತನ ಬೋಧನೆಗಳು, ಆತನ ಅದ್ಭುತ ಕಾರ್ಯಗಳು, ಆತನ ಪ್ರಾರ್ಥನೆಗಳು, ಆತನ ಅನುಕಂಪ, ಆತನ ಪವಿತ್ರತೆ, ಆತನ ಸ್ವಯಂ ತ್ಯಾಗ ಮಾತ್ರವಲ್ಲದೆ ಆತನ ಮರಣ ಮತ್ತು ಪುನರುತ್ಥಾನ ಇವೆಲ್ಲವುಗಳಲ್ಲಿ ಸಾಕ್ಷಿಗಳಾಗಿದ್ದರು. ಆದಿಸಭೆಗೆ ಈ ಎಲ್ಲ ಪುರಾವೆಗಳ ಅಗತ್ಯತೆ ಮಾತ್ರವಲ್ಲ, ಅವರಿಗೆ ಕರೆಯಲ್ಪಟ್ಟು ನೂತನ ಸೃಷ್ಟಿಯ ಕರೆಯನ್ನು ಅಂಗೀಕರಿಸುವವರೆಲ್ಲರ ಹಾಗೂ ಆತನ ಆಶ್ರಯವನ್ನು ಆರಿಸಿ ಬಂದವರ ಆತನ ಗುಣಲಕ್ಷಣಗಳಲ್ಲಿ ಕೇಂದ್ರೀಕೃತವಾಗಿರುವ ಆತನ ಮಹಿಮೆಯನ್ನು, ಆತನ ತ್ಯಾಗಮಯ ಸಾವನ್ನು, ಆತನ ಉನ್ನತ ಏರಿಕೆ ಮತ್ತು ದೇವರ ಯೋಜನೆಗಳಲ್ಲಿ ನಂಬಿಕೆಯುಳ್ಳವರ ಅಗತ್ಯತೆ ಇತ್ತು. ಇವುಗಳು ಅವರು ತಮ್ಮ ದೃಢ ನಂಬಿಕೆ ಮತ್ತು ಪ್ರಬಲ ಸಾಂತ್ವನ ಹೊಂದುವುದರ ಉದ್ದೇಶಕ್ಕಾಗಿ ಇತ್ತು. ನಂತರದಲ್ಲಿ ಆತನ ಪ್ರಸನ್ನತೆಯನ್ನು ಮತ್ತು ಯಹೂದ್ಯರ ಕಾಲದ ಸುಗ್ಗಿಯನ್ನು ಪ್ರಕಟಿಸಲು 70 ಮಂದಿ ಇತರ ಶಿಷ್ಯರುಗಳು ಕಳುಹಿಸಲ್ಪಟ್ಟರು. ಆದರೆ ಇವರ ಕಾರ್ಯಗಳು ಈ 12 ಮಂದಿಯ ಕಾರ್ಯಗಳಿಗಿಂತ ಬಹಳಷ್ಟು ಭಿನ್ನವಾಗಿದ್ದವು. ನಿಜವಾಗಿಯೂ ಎಲ್ಲ ರೀತಿಯಲ್ಲಿ ಸಮಗ್ರ ಸಭೆಯವರು ಅವರಲ್ಲಿ ಸಂಪೂರ್ಣ ಭರವಸೆ ಇಡುವಂತೆ ಕರ್ತನು ತನ್ನ ಅಪೋಸ್ತಲರನ್ನು ವಿಶೇಷ ರೀತಿಯಲ್ಲಿ ಪ್ರತ್ಯೇಕಗೊಳಿಸಿದ್ದನು. ಇವರುಗಳು ಮಾತ್ರವೇ ಆತನ ಮರಣ ಜ್ಞಾಪಕಾರ್ಥವಾಗಿ ಸ್ಥಾಪಿಸಲ್ಪಟ್ಟ ಕಡೆಯ ಪಸ್ಕದ ಆಚರಣೆಯಲ್ಲಿ ಆತನೊಡನೆ ಇದ್ದವರು. ಆ ರಾತ್ರಿಯಲ್ಲಿ ಗೆತ್ಸಮನೆಯಲ್ಲಿ ಆತನೊಡನೆ ಇದ್ದವರು ಸಹ ಇವರೇ. ತನ್ನ ಪುನರುತ್ಥಾನದ ನಂತರ ಆತನು ತನ್ನ ವಿಶೇಷವಾಗಿ ಇವರಿಗೆ ಪ್ರಕಟ ಮಾಡಿಕೊಂಡನು. ವಿಶೇಷವಾಗಿ ಇವರುಗಳು ಮಾತ್ರವೇ ಆ ಪಂಚಶತಮಾನದ ದಿನದಂದು ಪವಿತ್ರಾತ್ಮನ ಪರವಾಗಿ ಮಾತನಾಡುವವರಾಗಿ ಉಪಯೋಗಿಸಲ್ಪಟ್ಟವರು. ಗಲೀಲಾಯದವರೆಂದು ಸಂಬೋಧಿಸಲ್ಪಟ್ಟವರು. ಈ 11 ಮಂದಿಯ ಮಾತುಗಳನ್ನು ಕೇಳಿದ ಕೆಲವರು ಇವರುಗಳು ಗಲೀಲಾಯದವರಲ್ಲವೇ ಎಂಬುದಾಗಿ ಸಂಬೋಧಿಸಿದರು. ಅಪೊಸ್ತಲರ ಕೃತ್ಯಗಳು 2:7, ಲೂಕ 24:48-51, ಮತ್ತಾಯ 28:16-19. ದಾಖಲೆಗಳ ಪ್ರಕಾರ ನಮ್ಮ ಕರ್ತನು ತನ್ನ ಪುನರುತ್ಥಾನದ ನಂತರ ಸುಮಾರು 500 ಮಂದಿಗೆ ತನ್ನನ್ನು ಪ್ರಕಟಿಸಿಕೊಂಡಿದ್ದಾಗ್ಯೂ ಅಪೊಸ್ತಲರೊಡನೆ ಮಾತ್ರವೇ ವಿಶೇಷವಾದ ರೀತಿಯಲ್ಲಿ ವ್ಯವಹರಿಸಲಾಯಿತು. ಆತನು ಯಹೋದ್ಯದ ಭೂಮಿಯಲ್ಲಿ ಮತ್ತು ಯೆರೂಸಲೇಮಿನಲ್ಲಿ ನಡೆಸಿದ ಎಲ್ಲ ಕಾರ್ಯಗಳಲ್ಲಿ ಇವರುಗಳು ಸಾಕ್ಷಿಗಳಾಗಿರಬೇಕೆಂಬುದೇ ಇದರ ಉದ್ದೇಶವಾಗಿತ್ತು. ಅಲ್ಲಿ ಅವರು ಆತನನ್ನು ಅವಮಾನಪಡಿಸಿ ನೇಣು ಹಾಕಿ ಕೊಂದರು. ತಂದೆ ದೇವರು ಆತನನ್ನು 3ನೇ ದಿನದಲ್ಲಿ ಸತ್ತವರೊಳಗಿಂದ ಜೀವಂತವಾಗಿ ಎಬ್ಬಿಸಿದನು. ಆತನು ಅವರಿಗೆ ಎಲ್ಲ ಜನರಿಗೂ ಸುವಾರ್ತೆಯನ್ನು ಸಾರುವಂತೆ ಅಪ್ಪಣೆ ಕೊಟ್ಟನು. ಅಪೊಸ್ತಲರ ಕೃತ್ಯಗಳು 10:39-45, 13:11, 1 ಕೊರಿಂಥ 15:3-8. ಅಪೊಸ್ತಲನಾದ ಪೌಲನು ಉಳಿದ 11 ಮಂದಿ ಅಪೊಸ್ತಲರಂತೆ ಎಲ್ಲ ಸಂಗತಿಗಳ ನೇರವಾದ ಸಾಕ್ಷಿ ಅಲ್ಲವಾದಾಗ್ಯೂ ಕರ್ತನ ಪುನರುತ್ಥಾನದ ಸಾಕ್ಷಿಯಾಗುವಂತೆ ಆತನ ಮಹಿಮಾ ಪ್ರಸನ್ನತೆಯ ಕ್ಷಣಿಕ ದರ್ಶನವೊಂದನ್ನು ಆತನಿಗೆ ನೀಡಲಾಯಿತು. ಆತನೇ ಈ ಬಗ್ಗೆ ಕಟ್ಟಕಡೆಗೆ ದಿನ ತುಂಬಿದಂತೆ ಹುಟ್ಟಿದಂತಿರುವ ನನಗೂ ಕಾಣಿಸಿಕೊಂಡನು, 1 ಕೊರಿಂಥ 15:8 ಎಂದು ಬರೆದಿದ್ದಾನೆ. ಅಪೊಸ್ತಲನಾದ ಪೌಲನು ನಿಜವಾಗಿ ಉಳಿದ ಸಭೆಯವರು ಕರ್ತನ 2ನೇ ಬರೋಣದ ಸಮಯದಲ್ಲಿ ಆತನ ಮಹಿಮೆಯನ್ನು ನೋಡುವುದಕ್ಕಿಂತ ಮುಂಚಿತವಾಗಿಯೇ ಆ ಮಹಿಮೆಯನ್ನು ನೋಡಲು ಅರ್ಹನಾಗಿರಲಿಲ್ಲ. ಆ ಸಮಯದಲ್ಲಿ ನಂಬಿಕಸ್ಥರೆಲ್ಲರೂ ಮಾರ್ಪಟ್ಟು ಆತನಂತೆ ಮಾಡಲ್ಪಟ್ಟು ಆತನನ್ನು ಕಾಣುವವರಾಗಿದ್ದಾರೆ. ಆದರೆ ಈ ಅಪೊಸ್ತಲನು ಪೌಲನು ಕರ್ತನ ಸಾಕ್ಷಿಯಾಗಬೇಕಾಗಿದ್ದುದರಿಂದ ಆತನಿಗೆ ಈ ಕ್ಷಣಿಕ ದರ್ಶನ ಉಂಟಾಯಿತಲ್ಲದೆ ಆತನಿಗೆ ಅಧಿಕವಾದ ಕರ್ತನ ಒಂದು ದರ್ಶನ ಉಂಟಾಗಿ ಅವರೆಲ್ಲರಿಗಿಂತ ಹೆಚ್ಚಾದ ಪ್ರಕಟಣೆಯಾಯಿತು. ಈ ರೀತಿಯಲ್ಲಿ ಆತನು ಕರ್ತನೊಡನೆ ಹಿಂದಿನ ವೈಯಕ್ತಿಕ ಸಂಪರ್ಕದ ಕೊರತೆಯನ್ನು ನಿವಾರಿಸಿಕೊಳ್ಳುವಂತಾಯಿತು. ಈ ವಿಶೇಷ ಅನುಭವಗಳು ಆತನ ವೈಯಕ್ತಿಕ ಲಾಭಕ್ಕಾಗಿ ಇರದೆ ಅದು ಮುಖ್ಯವಾಗಿ ಸಭೆ ಅನುಕೂಲಕ್ಕಾಗಿ ಇತ್ತೆಂದು ನಾವು ಗ್ರಹಿಸಬಹುದು. ಯೂದನ ಸ್ಥಾನವನ್ನು ಪಡ್ಕೊಂಡ ಈ ಅಪೋಸ್ತಲನು ಬೇರೆ ಯಾವುದೇ ಅಪೋಸ್ತಲರಿಗಿಂತ ಹೆಚ್ಚಾದ ವಿಚಿತ್ರವಾದ ಅನುಭವಗಳನ್ನು, ದರ್ಶನಗಳನ್ನು, ಪ್ರಕಟ ಮುಂತಾದವುಗಳನ್ನು ಖಂಡಿತವಾಗಿ ಪಡೆಕೊಂಡನು. ಆತನ ಅನುಭವಗಳು ಆತನಿಗೆ ದೇವರ ಆಳವಾದ ಸಂಗತಿಯನ್ನು ಕಂಡುಕೊಳ್ಳಲು ಅನುಮತಿಸಿದ್ದಲ್ಲದೆ ಮನುಷ್ಯರು ನುಡಿಯಲಶಕ್ಯವಾದ ಹೇಳಬಾರದ ಮಾತುಗಳನ್ನು ಕೇಳುವಂತಾಯಿತು. 2 ಕೊರಿಂಥ 12:4. ಆದರೆ ಆ ಅಪೊಸ್ತಲನ ಮನಸ್ಸಿಗೆ ನೀಡಲ್ಪಟ್ಟ ಪ್ರಕಾಶವು ಆತನ ಬರಹಗಳ ಮೂಲಕ ಅಂದಿನಿಂದ ಇಂದಿನವರೆಗೂ ಎಲ್ಲ ಸಭೆಯ ಮೇಲೆ ಪ್ರತಿಬಿಂಬಿಸಲ್ಪಟ್ಟಿದೆ. ಅಪೊಸ್ತಲನಾದ ಪೌಲನು ಎಲ್ಲ ದರ್ಶನಗಳನ್ನು, ಪ್ರಕಟಣೆಗಳನ್ನು ಹೊಂದಿಕೊಂಡ ಕಾರಣ ಪರಿಸ್ಥಿತಿಯನ್ನು ಗ್ರಹಿಸಿಕೊಂಡು ನೂತನ ದೈವೇಚ್ಛೆಯನ್ನು ಮೆಚ್ಚಿಕೊಳ್ಳುವಂತೆ ದೇವರ ಗುಣಲಕ್ಷಣಗಳ ಉದ್ದ, ಅಗಲ, ಆಳ, ಎತ್ತರ ಗ್ರಹಿಸಿ ಆತನ ಯೋಜನೆಗಳನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳುವಂತೆ ಸಾಧ್ಯವಾಯಿತು. ಈ ಮೂಲಕ ಆತನು ಪರಿಣಿತನಾಗಿ ತನ್ನ ಬೋಧನೆಗಳಲ್ಲಿ, ಪತ್ರಿಕೆಗಳಲ್ಲಿ ಈ ಬಗ್ಗೆ ತಿಳಿಸಿ ನಂಬಿಗಸ್ತ ಮನೆವಾರ್ತರಿಗೆ ಸುವಾರ್ತ ಯುಗದ ಪರ್ಯಂತ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವಂತೆ ಮಾಡಲು ಸಾಧ್ಯವಾಯಿತು. ಇಂದೂ ಸಹ ಸಭೆಯ ಬೇರೆ ಯಾವುದೇ ಅಪೊಸ್ತಲನಾದ ಸಾಕ್ಷಿಯನ್ನು ಕಳಕೊಳ್ಳಲು ಒಂದು ವೇಳೆ ಶಕ್ತವಿರುವುದಾದರೂ ಆತನ ಸಾಕ್ಷಿಯನ್ನು ಕಳಕೊಳ್ಳಲು ಸಿದ್ಧರಿಲ್ಲ.
ಆದರೆ ನಾವು ಈ ಪೂರ್ಣ ಸಾಕ್ಷಿಯನ್ನು ಪಡೆದಿರುವುದು ಸಂತೋಷಕರ. ಕರ್ತನ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.